ನನ್ನ ಜೋಳಿಗೆಯೊಳಗೆ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ಸಾಧ್ಯ ಆಗೋ ಅಷ್ಟು ಮಕ್ಕಳನ್ನ ಓದಿಸೋ ಕೆಲಸ ಅದು ಅದೇ ಒಂದು ಪೂಜೆ ಅಂತ ನನಗೆ ಅಜ್ಜವ್ರು ಹೇಳಿದ್ರು. ವಿದ್ಯೆ ಇಲ್ಲದೆ ಉಳಿಬಾರದು ಗೌಸಿದ್ದ ನನ್ನ ಜೋಳಿಗೆಯೊಳಗೆ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ಸಾಧ್ಯ ಆಗೋ ಅಷ್ಟು ಮಕ್ಕಳನ್ನ ಓದಿಸೋ ಕೆಲಸ ಅದು ಅದೇ ಒಂದು ಪೂಜೆ ಅಂತ ನನಗೆ ಅಜ್ಜವ್ರು ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 160 ಮಕ್ಕಳಿದ್ದಿಂದ ಶುರುವಾಗಿ ನಾವು 1000 ಮಕ್ಕಳಿಗಂತ ಶುರು ಮಾಡಿದ್ವಿ. ಸುಮಾರು 2000 ಮಕ್ಕಳು ಅದು. ಈಗ 2000 ಮಕ್ಕಳು ಜಗ ಸಾಲಿಲ್ಲ, 3500 ಮಕ್ಕಳಾಗಿದ್ದಾರೆ. ಅವರಿಗೆಲ್ಲ ಗೋಡಾವಂದಾಗ ಇಂಡೋರ್ ಸ್ಟೇಡಿಯಂನಾಗ ವೃದ್ಧಾಶ್ರಮ ಎಲ್ಲೆಲ್ಲಿ ಮಠದಾಗ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ. ಇನ್ನೂ ಸುಮಾರು 400-500 ಜನ ವಿದ್ಯಾರ್ಥಿಗಳು ಅವ್ರ ಹೆಸರು ಬರೆಸೋಗಿದ್ದಾರೆ, ಅವರಿಗೆಲ್ಲ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ಸುಮಾರು ಒಂದು ವಾರದೊಳಗನೆ ಇದು ನಿರ್ಣಯ ಮಾಡಿದ್ವಿ ಏನಂದ್ರೆ ಸುಮಾರು 5000 ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ಬಹಳಷ್ಟು ಜನರ ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡಬಹುದು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಒಂದು 5000 ಮಕ್ಕಳಿಗೆ ಹಾಸ್ಟೆಲ್ ಜೊತೆಗೆ ಅವರಿಗೊಂದು ದೊಡ್ಡದೊಂದು 3000-4000 ಜನ ಮಕ್ಕಳು ಕೂಡುವಂತ ಒಂದು ಊಟದ ಹಾಲ್ ದಾಸೋಹ ಭವನ ಈ ಸ್ಥಳದಲ್ಲಿ ಆಯ್ತು ಅಂದ್ರೆ ಬಹುಶಃ ನಮ್ಮ ಭಾಗದ ಮಕ್ಕಳಿಗೆ ಅಲ್ಪ ಸ್ವಲ್ಪ ಆದರೂ ನನ್ನಿಂದ ಸೇವೆ ಮುಟ್ಟಿತ್ತು ಅಂತ ನಾನು ಭಾವಿಸ್ತೇನೆ. ಈ ಎಲ್ಲ ಹಿರಿಯರು ಬಂದಿದ್ದಾರೆ, ಜನಪ್ರತಿನಿಧಿಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ಅವರೆಲ್ಲರ ಪ್ರೀತಿ ಪ್ರೇಮ ಹಿರಿಯರ ಸಹಕಾರ ಇರಲಿ. ಗೌಸಿದ್ದ ನನ್ನ ಜೋಳಿಗೆ ಶಕ್ತಿ ಕೊಡಲಿ ಅಷ್ಟೇ ಬೇಡೋದು. ಇದನ್ನ ಎಷ್ಟು ಜಲ್ದಿ ಸಾಧ್ಯ ಇದೆಯೋ ಅಷ್ಟು ಜಲ್ದಿ ಈ ಕಾರ್ಯಕ್ರಮವನ್ನು ಮುಗಿಸಿ 5000 ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಗೌಸಿದ್ದ ಅದೊಂದು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ ನೋಡ್ರಿ. ಒಂದು ಫೋನ್ ಮಾಡಿವಿ ಅಷ್ಟೇ, ನಾವು ಯಾರಿಗೆ ಏನು ಆಮಂತ್ರಣ ಕೊಟ್ಟಿಲ್ಲ ಏನೂ ಇಲ್ಲ. ಸುಮ್ಮನೆ ಒಂದು ಫೋನ್ ಮಾಡಿದ್ರೆ ಇಷ್ಟೆಲ್ಲ ಸಚಿವರು ಜನಪ್ರತಿನಿಧಿಗಳು ಅಧಿಕಾರಿಗಳು ಹಿರಿಯರು ಅವರೆಲ್ಲ ನಿಮ್ಮ ಮ್ಯಾಲಿನ ಪ್ರೇಮ ದಾದಾ ನೋಡ್ತಾ ಇರಿ ಬಿ ಎಂ ಡಿ ಟಿವಿ ನ್ಯೂಸ್.